हेलो एवरीवन, मैं नोट दिस साइड, वेलकम टू माय चैनल, वेलकम टू ऑल ऑफ यू फॉर दिस वीडियो। सो टुडे टॉपिक मोस्ट इंपॉर्टेंट होने वाली है एंड आगोदिदे, तुम्बा इंपॉर्टेंट टॉपिक ಅಂತಂದ್ರೆ ಬ್ಯಾಕ್ ಟು ನನ್ನ ಒಂದು ಎಲ್ಲಾ ವಿಡಿಯೋ ನಿಮಗೆ ಇಷ್ಟ ಇರೋ ಧನ್ಯವಾದಗಳು। ಎಷ್ಟು ಜನ ನೋಡ್ತಿದ್ರು ನಿಮಗೆ ಎಲ್ಲರಿಗೂ ನಮಸ್ಕಾರ ನನ್ನ ಚಾನೆಲ್ ಗೆ। ಅಂಡ್ ಬೈ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಈವರೆಗೂ ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಂದಾದಂತ ಒಂದು ಅಭಿಪ್ರಾಯನ ತಿಳಿಸೋದನ್ನ ಮರೆಯಬೇಡಿ ಸರಿ। ನಿಮಗೇನಾದರೂ ಈ ವಿಡಿಯೋ ಇಂಟ್ರೆಸ್ಟೆಡ್ ಆಗಿದ್ರೆ ಮತ್ತೆ ನಿಮ್ಮ ಟೀಮಲ್ಲಿ ಆಗಲಿ ನಿಮ್ಮ ಫ್ರೆಂಡ್ ಅವರಿಗೆ ಎಲ್ಲ ಕಡೆಯನ್ನು ಶೇರ್ ಮಾಡಿ ಸರಿ। ಪಾರ್ಟ್ ಟೈಮಲ್ಲಿ, ಫುಲ್ ಟೈಮಲ್ಲಿ ಟೈಮ್ ಪಾಸ್ ಮಾಡ್ತಾ ಇರುವಂತ ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇದರಿಂದ ತುಂಬ ದಿನ ಕೂಡ ಗ್ರೋ ಆಗ್ತಿದ್ದಾರೆ ಬ್ರದರ್, ತುಂಬ ದಿನ ಕೂಡ ಅರ್ನಿಂಗ್ ಮಾಡ್ತಿದ್ದಾರೆ। ನಾವೆಲ್ಲರೂ ಹಿಂದೆ ಇದ್ದೀವಿ, ನಾವು ಮುಂದೆ ಹೋಗಿಲ್ಲ। ಸೊ ವಿಡಿಯೋ ನೋಡಿದ ತಕ್ಷಣ ನಾವು ಸ್ಕಿಪ್ ಮಾಡ್ತೀರಾ ಇಲ್ಲ ಬೇರೆ ವಿಡಿಯೋನ ನೋಡ್ತೀರಾ ಅಂತ ನಾನು ಅನ್ಕೊಳ್ಳಲ್ಲ। ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತಂದರೆ, ಜೀವನದಲ್ಲಿ ನಾವು ಕೂಡ ಬೆಳಿಬೇಕು ಅಂತಂದರೆ ಸ್ವಲ್ಪ ಟೈಮ್ ಕೊಟ್ಟ ಕೇಳಿ। ಒಂದು ತುಂಬ ತುಂಬ ದೊಡ್ಡ ವಿಡಿಯೋ ಅಲ್ಲ, ನಿಮ್ಮದು ಕೂಡ ಒಂದು ಜೀವನ ಚೇಂಜ್ ಆಗ್ಬೋದೇನೋ ಸರಿನಾ। ಈ ರೀತಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ, ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನು ಮರೆಯಬೇಡಿ, ಲಾಸ್ಟ್ ಎಣ್ಣೆವರೆಗೂ ವಿಡಿಯೋನ ನೋಡಿರಿ, ಆತರ ನಿಮಗೆ ಗೊತ್ತಾಗುತ್ತೆ। ಸೊ ಸ್ಟಾರ್ಟ್, ತುಂಬ ಲೇಟ್ ಬೇಡ। ಬಿಲೀವರ್ ಮಿಲಿಯನೇರ್ಸ್ ಕ್ಲಬ್ ಅಂದರೆ ಏನು, ಬಿಲೀವರ್ ಮಿಲಿಯನೇರ್ಸ್ ಕ್ಲಬ್ ಯಾಕೆ ಸ್ಟಾರ್ಟ್ಅಪ್ ಮಾಡಿದ್ರು, ಇದರಿಂದ ಬೆನಿಫಿಟ್ಸ್ ಏನಿದೆ ಸರಿನಾ। ಬ್ರದರ್ ಇವಾಗ ಎಲ್ಲರಿಗೂ ಏನಂತಂದ್ರೆ ಕ್ವೆಶ್ಚನ್ಸು, ಸರ್ ನಮಗೆ ದುಡ್ಡು ಬೇಕು, ದುಡ್ಡು ಬೇಕು ಅನ್ನೋರು ತುಂಬ ಜನ ಇದ್ದಾರೆ, ಮನಿ ಇಲ್ಲದೆ ಕೆಲಸ ಇಲ್ಲವಲ್ಲ। ಬಿಲೀವರ್ ಮಿಲಿಯನೇರ್ಸ್ ಕ್ಲಬ್ ಅಲ್ಲಿ ಕೆಲಸ ಏನು ಅಂತಂದ್ರೆ, ಆಲ್ರೆಡಿ ತುಂಬ ದಿನಗಳಿಗೆ ಗೊತ್ತಿರಬಹುದು ಅಂತ ನಾನು ಅನ್ಕೋತೀನಿ। ಬಿಲೀವರ್ ಮಿಲಿಯನೇರ್ಸ್ ಕ್ಲಬ್ ಅಲ್ಲಿ ದುಡ್ಡು ಹೆಂಗೆ ಬರುತ್ತೆ, ಬಿ ಎಮ್ ಸಿ ಅಲ್ಲಿ ದುಡ್ಡು ಹೇಗೆ ಬರುತ್ತೆ ಅಂತಂದ್ರೆ, ಇವಾಗ ನಾವು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ಅಪ್ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ। ಸೊ ನಿಮ್ಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಬೇಕು ಬಿಲೀವರ್ ಮಿಲಿಯನೇರ್ಸ್ ಕ್ಲಬ್ ಅಂದ್ರೆ, ಕಂಟಿನ್ಯೂ ಆಗಿ ನೋಡಿ ಸರಿನಾ। ಸೊ ಹಾಗೆ ಮುಂದೆ ಸ್ವಲ್ಪ ಇನ್ನೂ ದೊಡ್ಡ ಒಂದು ಗೇಮ್ ಆಗೋದಿದೆ ಆಫ್ಟರ್ ಕಮಿಂಗ್ ಸೂನ್, ಸ್ವಲ್ಪ ದಿನನೇ ಬಾಕಿ, ಫ್ಯೂ ಡೇಸ್। ಸೊ ಅದು ಕೂಡ ನಿಮಗೆ ಸಿಗುತ್ತೆ ಯೂಟ್ಯೂಬ್ ಮುಖಾಂತರ, ಯೂಟ್ಯೂಬ್ ಅಲ್ಲಿ ತಾವು ಕೂಡ ನೋಡ್ಕೋಬಹುದು ಸರಿನಾ। ಸೊ ಬಿಲೀವರ್ ಮಿಲಿಯನೇರ್ಸ್ ಕ್ಲಬ್, ಸಾರಿ ಎಕ್ಸಾಂಪಲ್, ಒಬ್ಬ ಮಾಮೂಲಿ ಪೀಪಲ್ಗೆ, ಒಬ್ಬ ಸಾಧಾರಣ ವ್ಯಕ್ತಿಗೆ ಸೊ ಇಂಪಾರ್ಟೆಂಟ್ ಜೀವನದಲ್ಲಿ। ಸೊ ನಾವು ಎಜುಕೇಶನ್ ಮಾಡಬೇಕು, ಕಲಿಬೇಕು, ಕಲಿತೀವಿ, ಎಲ್ಲ ಕಂಪ್ಲೀಟೆಡ್ ಆದಮೇಲೆ ಡಿಗ್ರಿ ಕೂಡ ಮಾಡ್ತೀವಿ। ಡಿಗ್ರಿ ಮಾಡಿ ಒಬ್ಬೊಬ್ಬರು ಡಿಗ್ರಿ ಮಾಡಲ್ಲ, ಒಬ್ಬೊಬ್ಬರು ಈ ಸೆಕೆಂಡ್ ಪಿ ಯು ಸಿ ಬಿಟ್ಬಿಡ್ತಾರೆ, ಒಬ್ಬೊಬ್ಬರು ಎಸ್ ಎಲ್ ಸಿ ಬಿಟ್ಬಿಡ್ತಾರೆ। ಯಾಕೆ ಬಿಡೋದು, ಯಾಕೆ ಬಿಡ್ತಾರೆ ಗೊತ್ತಾ, ಅವ್ರಿಗೇನಾದ್ರೂ ರೀಸನ್ಸ್ ಇರ್ತಾವಲ್ಲ। ಸೊ ನಾವು ಅದಕ್ಕೆ ಡಿಸೈಡ್ ಮಾಡೋಕ್ಕೆ ಆಗಲ್ಲ ಸರಿನಾ। ಒಬ್ಬೊಬ್ಬರು ಏರ್ತಿ ಬಿಡ್ತಾರೆ, ಅವ್ರ ಮೇಲೆ ಬಿಟ್ಟಿದ್ದು, ನಾವು ಯಾರು ಹೇಳೋರು ಅವರಿಗೆ ಏನಲ್ಲ। ಸೊ ಅವ್ರದಂತ ಅವ್ರ ಜೀವನನ ಅವ್ರು ಮಾಡ್ಕೊಂಡು ಅವ್ರ ಕೈಯಲ್ಲಿ ಇದೆ, ಬಿಟ್ಟು ನಮ್ಮ ಕೈಯಲ್ಲಿಲ್ಲ ಸರಿ। ಯಾರು ಒಬ್ಬ ಪೀಪಲ್ಗೆ ನೀಡ್ಸ್ ಜರೂರತ್ ಏನಿದೆ, ಎಜುಕೇಶನ್ ಕಲಿಬೇಕು ಸರಿನಾ। ನಾವು ಎಜುಕೇಟೆಡ್ ಆಗಬೇಕು ಅಂದ್ರೆ ನಾವು ಎಜುಕೇಶನ್ ಕಲಿಬೇಕು, ಅದ್ರ ಜೊತೆಗೆ ಆಫ್ಟರ್ನೂ ನಾನು ಯಾವ್ದಾದ್ರು ಜಾಬ್ಗೆ ಸೇರಬೇಕು। ಜಾಬ್ಗೆ ಯಾಕೆ ಸೇರ್ತೀರಾ ಅಂತ ನಾನು ಕ್ವೆಶನ್ಸ್ ಮಾಡಿದ್ರೆ ನಿಮ್ಗೆ ಏನಾನ್ಸರ್ ಮಾಡ್ತೀರಾ, ಸರ್ ನನಗೊಂದು ಜೀವನ ನಡೀಬೇಕು ಅಂದ್ರೆ ನಾನು ಜಾಬ್ ಮಾಡಲೇಬೇಕು, ಮಂತ್ಲಿ ಮಂತ್ಲಿ ಇನ್ಕಮ್ ನಮ್ಗೆ ಬೇಕೇ ಬೇಕು ಸರ್, ಇಲ್ಲಾಂದ್ರೆ ನಮಗೆ ನಡೆಯಲ್ಲ, ಇದು ಆನ್ಸರ್ ನಿಮ್ದು ಅಲ್ಲ ಸರಿನಾ। ಮತ್ತೆ ಇನ್ನೊಂದು, ಜಾಬ್ ಮಾಡ್ತಾ ಮಾಡ್ತಾನೆ ನಮಗೆ ದುಡ್ಡು ಬೇಕು ಸರ್, ನನಗೆ ಜಾಬ್ ಬೇಕು, ನನಗೆ ಇನ್ಕಮ್ ಬೇಡ, ಸ್ಯಾಲ್ರಿ ಬೇಡ ಅನ್ನೋರು ಎಷ್ಟು ಜನ ಇದ್ದೀರಾ, ಯಾರಾದರೂ ಇದ್ದೀರಾ? ನೋಬಡಿ, ಯಾರೂ ಇಲ್ಲ ಸರ್, ಎಲ್ಲರೂ ದುಡ್ಡುಗೋಸ್ಕರ ದುಡ್ಡಿದ್ದ ಇರೋದು ಸರಿನಾ। ಬಿಲೀವರ್ ಮಿಲಿಯನೇರ್ಸ್ ಕ್ಲಬ್ ಅಲ್ಲಿ, ಸೊ ಇವಾಗ ಎಕ್ಸಾಂಪಲ್ ಪೀಪಲ್, ಒಬ್ಬ ಪೀಪಲ್ ಹೈ ಎಜುಕೇಶನ್ ಮಾಡಿರ್ತಾನೆ, ಯಾವುದೋ ಒಬ್ಬ ಜಾಬ್ ಪೀಪಲ್ ಮಾಡಿರ್ತಾನೆ। ನಾನು ರೀಸೆಂಟ್ ಇವತ್ತು ಒಬ್ಬ ಪೀಪಲ್ಗೆ ಮೀಟ್ ಆದೆ, ನೇವಿಯಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಪೀಪಲ್, ಆ್ಯಂಡ್ ನೇವಿ ಗೊತ್ತಲ್ಲ ಆರ್ಮಿಯಲ್ಲಿ, ಸೊ ಅಂತ ಒಂದು ಪೀಪಲ್ ಜೊತೆ ಇವತ್ತು ಕಂಟ್ಯಾಕ್ಟ್ ಆಯಿತು। ಸೊ ಆ ಪೀಪಲ್ ಇನ್ನೂ ಚೆನ್ನಾಗಿ ಮಾತಾಡಿದಪ್ಪ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಅಂದರೆ, ವಾಹ್ ಬೆಸ್ಟ್ ಅಂತ ಅನಿಸ್ತು, ನಾವು ಕೂಡ ಕೆಲಸ ಮಾಡ್ತಾ ನಮಗೆ ಒಳ್ಳೆ ಖುಷಿ ವಿಚಾರ। ಆ್ಯಂಡ್ ಆ ರೀತಿ ಅವನು ಕೂಡ ಚೆನ್ನಾಗಿ ಒಂದು ಟಿ ಎಫ್ ಮಾಡ ಅರ್ಥ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ, ಅವನು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ಸರ್। ಜಾಬಲ್ಲಿ ಏನು ಬಿಡಿ, ಎಲ್ಲ ಫ್ಯಾಮಿಲಿಯವ್ರು ಬಿಟ್ಟು ಹೋಗಿ ಅಲ್ಲಿ ಮಾಡಬೇಕು, ಲೈಕ್ ಮಾಡ್ತೀನಿ। ಸೊ ಸೆಲ್ಯೂಟ್ ನಮ್ಮದು ಕೂಡ ಒಂದು ನೆಟ್ವರ್ಕ್, ಈ ಸಾರಿ ಆರ್ಮಿಯವರಿಗೆ। ಸೊ ಆರ್ಮಿಯಲ್ಲಿ ನಾವೆಲ್ಲರೂ ಆಗೋಕ್ಕಾಗಲ್ವಲ್ಲ, ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಎಲ್ಲರೂ ಆರ್ಮಿ ಆಗೋಕ್ಕಾಗತ್ತಾ, ಆಗಲ್ಲ। ಯಾವುದೇ ಒಂದು ಫೀಲ್ಡಲ್ಲಿ ಇಲ್ಲಿ ಒಂದು ಕ್ರೈಟೀರಿಯಾ ಇರುತ್ತೆ ಸರಿನಾ, ಆ ಕ್ರೈಟೀರಿಯಾ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೋ ಅವ್ರು ಹೋಗ್ತಾರೆ, ನಮ್ಮಂಥವ್ರು ಆಗಬೇಕಲ್ವಾ, ಆಗಲ್ಲ, ಅದು ಕ್ರೈಟೀರಿಯಾ ಇರುತ್ತೆ, ಅದಕ್ಕೆ ಪಾಸ್ ಮಾಡಬೇಕು ನಾವು। ಸೊ ಸರ್ ನಾವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬಂದರೆ ನಮಗೆ ದುಡ್ಡು ಬರಲ್ಲ ಅನ್ನೋರು ತುಂಬ ಜನ ಇದ್ದಾರೆ, ಫೇಕ್ ಕಂಪ್ನಿ, 80% ಕೇ ಫೇಕ್ ಕಂಪ್ನಿ ಆಗಿತ್ತು ಬ್ಯಾಕ್ ಟು 10 ಇಯರ್ಸ್ ಇಂದ, ಬಟ್ ಆಫ್ಟರ್ ನೋ ಆಫ್ಟರ್ ಫ್ಯೂ ಇಯರ್ಸ್ವರೆಗೂ ಫೇಕ್ ಕಂಪ್ನಿ ಬರಲ್ಲ, ಯಾಕೆ ಗೊತ್ತಾ,
नेटवर्क मार्केटिंग मेले सेंट्रल गवर्नमेंट एंड स्टेट गवर्नमेंट गाइडलाइंस प्रकटने यदे कारणकू ये डबल दंधे सर नेटवर्क मार्केटिंग बैठे नानक इष्टपड़को इशे तुम वाले बेस्ट आपर्चुनिटी नेटवर्क मार्केटिंग याक मुदे ब फ्यूचर टेक्नोलॉजी तुम इंप्रूव आगोदे फिसिकल केस ऐनूर सर एन के प्रोवैड आता ऐन अब कन्वर्ट आता फिसिकल आलमोस्ट नोड़ता रोबोट ऐनो केस नड़ीता है सरना इवग नम के आफ्टर आम नमें केस ऐन बेल सो अदर नेटवर्क मार्केटिंग बल आमले नमें जीवन ऐन अंतर्रे सर इवग नान दुड़ता हतु अमौंट जीवन नड़ीत अब थौसंड रुपीस एर सवि हतर हत सवि रिसेंट इपत् मिनिमम टू मिनिमम सवि बेका फैमिली नडस बेग नम मकल सारी नम फैमिली इन मद्वे आगे अंत अंदी यंग स्टार्स आफ्टर ना मोबाइल आव ना मेन्टेन वै मन फैमिली अप अम्म एलूरल मेन्टेन मिनिमम टू मिनिमम 50,000 बे बैड बट जनरेशन प्रकार सो रिसल्ट प्रकार 2022 1 lakh पर् मंथ इनकम सर इवगर नोड़ी आवेश यंगस्टर्स कूड़ा हाईएस्ट इनकम बिजनेस टापल कंट्री यूएस नम भारत अल ಇಲ್ಲಿ ಅನ್ಎಂಪ್ಲಾಯ್ ಆಗಕ್ಕೆ ಜಾಸ್ತಿ ಜನ ಇಷ್ಟಪಡ್ತಾರೆ ಎಂಪ್ಲಾಯ್ ಆಗಕ್ಕಲ್ಲ ಸರಿನಾ ಮಾಡೋರಿಗೆ ಮಾಡ್ಕೊಡೋದು ಹೋಗೋರಿಗೆ ಕಾಲ್ ಜಗ್ಗೋದು ಇದು ಕೆಲಸ ಆಗುತ್ತೆ ಸರಿ ನಮ್ದು ಒಂದು ಇಂಡಿಯಾನ ಟಾಪ್ ಅಲ್ಲಿ ಹೋಗಬೇಕಂದ್ರೆ ನಾವೆಲ್ಲರೂ ಎಂಪ್ಲಾಯ್ ಆಗಲೇಬೇಕಲ್ವಾ ಎಂಪ್ಲಾಯ್ ಆಗಬೇಕು ಇಲ್ಲ ಬಿಸ್ನೆಸ್ ಮ್ಯಾನ್ ಆಗಬೇಕು ಇಲ್ಲ ಇನ್ವೆಸ್ಟರ್ ಆಗಬೇಕು ಇಲ್ಲ ಸೆಲ್ಫ್ ಎಂಪ್ಲಾಯ್ ಆಗಬೇಕು ಇವು ಯಾವುದರಿಂದ ಕೂಲಿ ಕಾರ್ಮಿಕರಾಗಬೇಕು ನಿಮ್ಮ ಕೂಲಿ ಕಾರ್ಮಿಕ ಕೆಲಸ ಯಾವುದೇ ರೀತಿ ಅಪ್ಡೇಟೆಡ್ ಆಗಲ್ಲ ಸರಿನಾ ನಮಗೆ ನಮ್ದು ಕೂಡ ಒಂದು ಅಪ್ಡೇಟ್ ಆಗಬೇಕು ನಾವು ಕೂಡ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಹೆಸರಿನಲ್ಲಿ ಕೂಡ ಗವರ್ನಮೆಂಟ್ ಅವರಿಗೆ ನಾವು ಟ್ಯಾಕ್ಸ್ ಕೊಡಬೇಕು ಅಂತಂದ್ರೆ ಏನಾದರೂ ಬಿಸ್ನೆಸ್ ಮಾಡಿ ಇನ್ವೆಸ್ಟರ್ ಆಗ್ರಿ ಏನಾದರೂ ಮಾಡಿ ಸರಿ ಇವಾಗ ನಮಗೆ ಇನ್ವೆಸ್ಟರ್ ಆಗಬೇಕಂದ್ರೆ ದುಡ್ಡು ಬೇಕು ಇದನ್ನೇ ನಿಮಗೆ ಮಾಡಕ್ಕೆ ಆಗ್ತಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದೀರಾ ಲಕ್ಷ ಲಕ್ಷದಲ್ಲಿ ದುಡ್ಡು ಇದೆಯಾ ನಮ್ಮ ಕಡೆ ಇಲ್ಲ ಲಕ್ಷ ಲಕ್ಷ ದುಡ್ಡು ಇಲ್ಲ ಆದ್ರೂ ಏನು ಮಾಡಬೇಕು ದೊಡ್ಡವರು ಆಗಬೇಕು ಅಂದ್ರೆ ಜಾಬ್ ಅಲ್ಲಿ ಮಾಡಿದ್ರೆ ನಾವು ದೊಡ್ಡವರು ಆಗ್ತೀವ ಒಂದು ಫ್ರೇಮ್ ಕ್ರಿಯೇಟ್ ಮಾಡ್ಕೋಬಹುದು ಮಾಡ್ಕೋಬಹುದು ನಮ್ಮ ಜೀವನ ಒಬ್ಬರ ಜೀವನ ಕಾಲ ಮೇಲೆ ನಿಂತ್ಕೋಬಹುದು ಓ ಟು ಪೀಪಲ್ಸ್ ಇಬ್ರು ಮಕ್ಕಳು ಗಂಡ ನಡೆಯಬಹುದು ಜಾಬ್ ಸರಿನಾ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಜೀವನ ಹೇಳಬೇಕಾದ್ರೆ ತುಂಬಾ ಇಂಪ್ರೂವ್ ನಮಗೆ ಜೀವನದಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಮನಿ ಮನಿ ಇಲ್ಲದೆ ಕೆಲಸ ಇಲ್ಲ ಫ್ರೇಮ್ ವ್ಯಾಲ್ಯೂ ವ್ಯಾಲ್ಯೂ ನಮ್ದು ಒಂದು ಹೆಸರು ಡಿಮ್ಯಾಂಡೆಡ್ ಆ್ಯಂಡ್ ವ್ಯಾಲ್ಯೂ ಆಗ್ಬೇಕಂದ್ರೆ ನಾವೇನು ಮಾಡಬೇಕು ಇನ್ನೊಂದು ದೊಡ್ಡ ಕೆಲಸನ ಮಾಡಬೇಕು ಜಾಬ್ ಅಲ್ಲಿ ಮಾಡಿದ್ರೆ ಫ್ರೇಮ್ ಆಗತ್ತಾ ಫ್ರೇಮ್ ಆಗ್ಬೋದು ನಿಮಗೆ ಫ್ಯಾಮಿಲಿಯಲ್ಲಿ ಮಾತ್ರ ರಿಲೇಶನ್ಶಿಪ್ ಅಲ್ಲಿ ಮಾತ್ರ ಆಫ್ಟರ್ ನೋನ್ ಅದರ್ವೈಸ್ ಇಲ್ಲ ಯಾವುದೋ ಒಂದು ನೀವು ಜಾಬ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಅಂತ ಕೊಡ್ರಿ ಪೊಲೀಸು ಸೊ ಇವಾಗ ನಾವು ಪೊಲೀಸ್ ಡ್ಯೂಟಿಲಿ ಇದ್ರೆ ಮಾತ್ರ ಈ ಡ್ಯೂಟಿಲಿ ಇದ್ದಾಗ ಮಾತ್ರ ನಾವು ಏನು ಮಾಡ್ತೀವಿ ಡ್ರೆಸ್ ಮೇಲೆ ಇರ್ತೀವಿ ಆಫ್ಟರ್ ನೋ ಹೊರಗಡೆ ಇದ್ರೆ ಹೋದಾಗ ಡ್ಯೂಟಿ ಬಿಟ್ಟು ಅದರ್ವೈಸ್ ನಾನು ಎಲ್ಲಿ ಹೊರಗಡೆ ನಾನು ಟೈಮ್ ಸ್ಪೆಂಡ್ ಮಾಡಕ್ಕೆ ಹೋಗ್ಬೇಕಾದ್ರೆ ನಾನು ಏನಾದ್ರು ಟ್ರಿಪ್ ಆಗಿ ಹೋಗ್ಬೇಕಾದ್ರೆ ನನ್ನ ರಿಲೇಷನ್ಸ್ ಅವ್ರಿಗೆ ಬಿಟ್ಟು ಯಾರಿಗಾದ್ರೂ ಗೊತ್ತಾ ನಾನು ಪೊಲೀಸ್ ಇದ್ದೀನಿ ಅಂತ ಇಲ್ಲವಲ್ಲ ಹಾಗೆ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಬ್ಬ ಪೀಪಲ್ ತಾವು ನಿಮ್ಮ ಒಂದು ಇಂಟ್ರೊಡಕ್ಷನ್ ನಿಮ್ಮ ಒಂದು ಪರಿಚಯ ಇಡೀ ಸೋಷಿಯಲ್ ಮೀಡಿಯಾ ನಿಮಗೆ ಹ್ಯಾಂಡ್ಲಿಂಗ್ ಮಾಡ್ತಾ ಇರತ್ತೆ ಯೂಸ್ ಮಾಡ್ತಾ ಇರತ್ತೆ ನಾವು ತಾವು ಎಲ್ಲ ಕಡೆ ಪಬ್ಲಿಸಿಟಿ ಆಗಿರ್ತೀರ ಇವಾಗ ಬಲರಾಮ್ ನಡೋಡ್ ಯಾರಂತ ಗೊತ್ತಿಲ್ಲ ಅವರಿಗೆ ತುಂಬಾ ದಿನ ಆಲ್ಮೋಸ್ಟ್ ತುಂಬಾ ದಿನವೇ ಗೊತ್ತು ಬಲರಾಮ್ ನಡೋಡ್ ಯಾರು ಏನ್ ಮಾಡ್ತಾರೆ ಅಂತ ಸರಿನಾ ಐ ಆಮ್ ಬಿಸ್ನೆಸ್ ಮ್ಯಾನ್ ಅಂಡ್ ಯೂಟ್ಯೂಬರ್ ಕೂಡ ಇದ್ದೀನಿ ಹಾಗೆ ಒಂದು ಕಂಪ್ನಿ ಫೌಂಡರ್ ಕೂಡ ಆಗಿದ್ದೀನಿ ಆ ಒಂದು ಕಂಪ್ನಿ ಫೌಂಡರ್ ಆಗ್ಬೇಕಂದ್ರೆ ತುಂಬಾ ಈಸಿ ಮಾತಲ್ಲ ಬ್ರದರ್ ಸರಿನಾ ಒಂದು ವ್ಯಕ್ತಿತ್ವ ಆ ಒಂದು ಡಿಸಿಷನ್ ತಗೊಂಡು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಒಂದು ಕನಸನ್ನು ಇಟ್ಕೊಂಡು ಕೆಲಸನ ಸ್ಟಾರ್ಟ್ಅಪ್ ಮಾಡಿದ್ವಿ ಒಳ್ಳೆ ಸಕ್ಸಸ್ ಆಗ್ತಾ ಇದೆ ಬಿಲಿವರ್ ಮಿಲಿಯನೇರ್ಸ್ ಕ್ಲಬ್ ಅಲ್ಲಿ ಹಾಗೆ ಹೇಳ್ತೀನಿ ನಾನು ಅದರ್ವೈಸ್ ಲೈಫ್ ಅಲ್ಲಿ ನಿಮಗೂ ಕೂಡ ಜೀವನ ಹೇಗೆ ಇಂಪಾರ್ಟೆಂಟ್ ಇರುತ್ತೋ ನಮಗೂ ಕೂಡ ಮನಿ ಹೇಗೆ ಇಂಪಾರ್ಟೆಂಟ್ ಇಲ್ಲಿ BMC ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ನೆಟ್ವರ್ಕ್ ಸಾರಿ ಅಬೌಟ್ ಆಫ್ ನೆಟ್ವರ್ಕ್ ಮಾರ್ಕೆಟ್ ನಿಮಗೆ ಕಲಿಸ್ತಾರೆ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ಕೂಡ ತುಂಬಾ ಬೆನಿಫಿಟ್ಸ್ ಇರುವಂತದ್ದು ಟಾಪಿಕ್ ಇದು ಕೂಡ BMC BMC ಅಲ್ಲಿ ಕೂಡ ತಾವು ಏನ್ ಮಾಡಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾ ಮಾಡ್ತಾ ತಾವು ಕೂಡ ಇನ್ಕಮ್ ಅನ್ನು ಅರ್ನ್ ಮಾಡಬಹುದು
जॉब एंप्लॉय जॉब ಮಾಡ್ತಾ ಮಾಡ್ತಾ ನನ್ನೇನಾದ್ರೂ ಎಕ್ಸ್ಟ್ರಾ ಇನ್ಕಮ್ ಆರ್ ಮಾಡಬೇಕು ಅಂತವರು ಕೂಡ ಅವಕಾಶ ಇದೆ ಅವರು ಕೂಡ ಅನ್ಲಿಮಿಟೆಡ್ ಇನ್ಕಮ್ ಅನ್ನು ಆರ್ ಮಾಡಬಹುದು 9 ಟು 5 ಪಿಎಂ ವರೆಗೆ 5 ಪಿಎಂ ವರೆಗೆ ಮಾಡ್ತೀರಾ ಜಾಬ್ ಆಫ್ಟರ್ ನೋನ್ ಮಾಡ್ತೀರಾ ಏನಾದರೂ ಫ್ರೀ ಮನೆಯಲ್ಲಿ ಆದ್ರೆ ಟಿವಿ ನೋಡ್ಕೋಬೇಕು ಮೊಬೈಲ್ ಯೂಸ್ ಮಾಡ್ಕೋಬೇಕು ಟೈಮ್ ಪಾಸ್ ಗೋಸ್ಕರ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಫೇಸ್ಬುಕ್ ಯೂಸ್ ಮಾಡ್ತೀರಾ ಅದೇ ಟೈಮ್ ಪಾಸ್ ಗೋಸ್ಕರ ಏನು ಯೂಸ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಾಪ್ ಅದರಿಂದ ಬಿಎಂಸಿ ಜೊತೆ ಜಾಯಿನ್ ಆದ್ರೆ ನಾವು ತಾವು ಕೂಡ ಅನ್ಲಿಮಿಟೆಡ್ ಇನ್ಕಮ್ ಅನ್ನು ಆರ್ ಮಾಡಬಹುದು ವೀಕ್ಲಿ ತುಂಬಾ ಈಜಿನೇ ಸೋ ಮಾಡೋರಿಗೆ ಆಲ್ರೆಡಿ ತುಂಬಾ ಜನ ತಗೋತಿದ್ದಾರೆ ಲಕ್ಷ 50000 20000 10000 ವೀಕ್ಲಿ ತಗೋತಾರೆ ವೈ ಪೀಪಲ್ ವೈ ಅಂತ ಕ್ವೆಶ್ಚನ್ಸ್ ಬರ್ತಾ ವೈ ಅನ್ನು ಕ್ಲಿಯರ್ ಮಾಡ್ಕೊಳ್ಳಿ ನಾವು ಮಾಡಬೇಕಾ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಇರಬೇಕು ಬರ್ತಾ ನನ್ನ ಮೇಲೆ ಬೇಡ ನಿಮ್ಮ ಕಾನ್ಫಿಡೆನ್ಸ್ ನನ್ನ ಮೇಲೆ ಹಾಕಬೇಡಿ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಇರಬೇಕು ನಿಮ್ಮ ನೀವು ಏನು ವರ್ಕ್ ಮಾಡ್ತೀರಾ ನಿಮ್ಮ ಕಂಪನಿ ಸಪೋರ್ಟ್ ಮಾಡುತ್ತೆ 24/7 ತಾವೇನು ಕೇಳ್ತೀರಾ ಅದಕ್ಕೆ ಆನ್ಸರ್ ಸಿಗುತ್ತೆ ಸರಿನಾ ನಿಮಗೆ ಏನು ಸಪೋರ್ಟ್ ಬೇಕು ಸಪೋರ್ಟ್ ಆಗಿರುತ್ತೆ ಬಟ್ ಬಿಎಂಸಿ ಅಲ್ಲಿ ನಾನು ಯಾಕೆ ಜಾಯಿನ್ ಆಗಬೇಕು ಬಿಎಂಸಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ ನಿಮಗೆ ಆನ್ಸರ್ ಸಜೆಷನ್ ಕೊಡ್ತಾ ಇದೀನಿ ಬಿಎಂಸಿ ಅಲ್ಲಿ ನಾನು ಕೆಲಸ ಮಾಡಬೇಕು ಸರಿನಾ ಬಿಎಂಸಿ ಅಲ್ಲಿ ಕೆಲಸ ನನಗೆ ತುಂಬಾ ನೀಡ್ಸ್ ಇದೆ ನನ್ನ ಡ್ರೀಮ್ಸ್ ಕೂಡ ಅಚೀವ್ ಮಾಡ್ಕೋಬೇಕು ನಾನು ಕಾಲೇಜ್ ಕೂಡ ಕಲಿಬೇಕು ನಾನು ಜಾಬ್ ಕೂಡ ಮಾಡಬೇಕು ಸರಿನಾ ನಾನು ಏನಾದ್ರು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡಬೇಕು ಅದರ ಜೊತೆಗೆ ನಾನು ಬಿಎಂಸಿ ಮಾಡಬೇಕು ಬಿಎಂಸಿ ಪಾರ್ಟ್ ಟೈಮ್ ಮಾಡ್ಕೊಂಡ್ರೆ ನಿಮಗೆ ಬೆನಿಫಿಟ್ಸ್ ಇರುವಂತದ್ದು ಏನು ವೀಕ್ಲಿ 10-20,000 ಆರಾಮ್ಸೆ ನೀವು ಗಳಿಸ್ತೀರಾ ಆರ್ ಮಾಡ್ತೀರಾ ಅದಕ್ಕೆ ಕಾರಣ ನಾನು ಕೊಡ್ತೀನಿ ಸೋ ಅದು ಹೇಗೆ ಅಂತಂದ್ರೆ ನಿಮಗೆ ಇನ್ನು ಪ್ಲಾನ್ ಪ್ರೆಸೆಂಟೇಷನ್ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಆಯ್ ಬಟನ್ ಅಲ್ಲಿ ಕ್ಲಿಕ್ ಲಿಂಕ್ ಕೊಟ್ಟಿರ್ತೀನಿ ಸೋ ಅಲ್ಲಿ ಹೋಗಿ ತಾವು ಕ್ಲಿಕ್ ಮಾಡಿ ನೋಡ್ಬೋದು ಸರಿನಾ ಸೊ ಇನ್ನೊಂದು ಕ್ವೆಶ್ಚನ್ಸ್ ತುಂಬಾ ಜನ ಕೇಳ್ತಾರೆ ಸರ್ ನಾವು ಹೇಗೆ ಬಿಸ್ನೆಸ್ ಮಾಡ್ಬೋದು ಅಂತ ಸೊ ಇವಾಗ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಲಿ ಇಂದ ಅಫಿಲೇಟ್ ಮಾರ್ಕೆಟಿಂಗ್ ಬಿಎಂಸಿ ಜಾಯಿನ್ ಇದ್ದವರಿಗೂ ಆಗಲಿ ಇವಾಗ ತಾವೇನು ಕೆಲಸ ಮಾಡ್ತಾ ಇರೋದು ಅಂದ್ರೆ ನಾ ತಾವೇನು ಅಂತೀರಾ ಐ ಆಮ್ ಎ ಪ್ರಮೋಟರ್ ನೆಟ್ವರ್ಕರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ರಿಕ್ವೈರ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದಕ್ಕೆ ನಮ್ಮಿಂದ ಜನ ಊರು ಹೋಗ್ತಾರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆಯಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಹೆಂಗು ಅಂತ ನೆಟ್ವರ್ಕ್ ಜನಗಳ ಮೈಂಡ್ ಅಲ್ಲಿ ಏನು ಡಿಸೈಡ್ ಆಗಿರೋದು ಅಂತ ಹೌದಾ ಸರಿನಾ ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು ಅದನ್ನ ಮಾಡಕ್ಕೆ ಹೋಗ್ಬೇಡಿ ಸರಿನಾ ಇವಾಗ ನನ್ನ ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಾರೆ ಏನ್ ಮಾಡ್ತಾರೆ ಅಂತ ಸರ್ ತಾವೇನ್ ಮಾಡ್ತಿದ್ರ ನಾನು ಕ್ವೆಶನ್ ಕೇಳ್ತೀನಿ ನೀವೇನ್ ಮಾಡ್ತಾ ಇರೋದು ಸರಿನಾ ಇದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಫ್ಟರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಈ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಸೊ ಬಿಲೀವರ್ ಮಿಲಿಯನರ್ಸ್ ಕ್ಲಬ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಬ್ರದರ್ ಜೀವನ ವೀಕ್ಲಿ 10-15,000 ರೂಪಾಯಿ ಆರಾಮ್ಸೆ ಗಳಿಸ್ತೀರಾ ಲಕ್ಷ ಲಕ್ಷ ಕೂಡ ಇನ್ಕಮ್ ತಗೋಬಹುದು ಅದರ ಜೊತೆಗೆ ಬಿಲೀವರ್ ಮಿಲಿಯನರ್ಸ್ ಕ್ಲಬ್ ಅಲ್ಲಿ ಏನ್ ಸಿಗುತ್ತೆ ಟ್ರಿಪ್ ಸಿಗುತ್ತೆ ನಿಮಗೆ ಟೂರ್ ಸಿಗುತ್ತೆ ಅಂಡ್ ರಿವಾರ್ಡ್ ಅವಾರ್ಡ್ ಇವಾಗಲೇ ಕೂಡ ಎರಡು ಆಫರ್ ನಡೀತಾ ಇದಾವೆ ಒಂದು ಗೋವಾ ಆಫರ್ ಇನ್ನೊಂದು ಏನು ಅಂತಂದ್ರೆ ಮೊಬೈಲ್ ಆಫರ್ ಮೊನ್ನೆ ರಿಲೀಸ್ ಆಗಿರೋದು ಬಿಡುಗಡೆ ಆಗಿರೋದು 15,000 ಮೊಬೈಲ್ ಆಫರ್ ಕಂಪ್ನಿ ಕೊಡ್ತಾ ಇದೆ ಪ್ರೊವೈಡ್ ಮಾಡ್ತಿದೆ ಯಾರ್ಯಾರು ಬಿಸ್ನೆಸ್ ಮಾಡ್ತಾರೋ ಯಾರ್ಯಾರು ಟರ್ನ್ ಓವರ್ ಕೊಡ್ತಾರೋ ಅವರಿಗೆ ಈ ಮೊಬೈಲ್ ಕೂಡ ಸಿಗುತ್ತೆ ಒಂದು ಸ್ಟೇಜ್ ಮೇಲೆ ಒಂದು ಒಳ್ಳೆ ಸ್ಟೇಜ್ ಮೇಲೆ ಸಿಗುತ್ತೆ ಯಾವುದೇ ಕಾರಣಕ್ಕೂ ನೀವು ಸಕ್ಸಸ್ ಮಾಡಿದ್ರಂತ ನಿಮ್ಮ ಕ್ವಾಲಿಫೈ ಆಗಿದ್ರಂತ ನಿಮ್ಮ ಮನೆಯಲ್ಲೇ ಬಂದು ಕೊಡಲ್ಲ ಸೊ ನಿಮಗೆ ಒಂದು ಸ್ಟೇಜ್ ಮೇಲೆ ಕರೋದು ನಿಮ್ಗೆ ಏನು ಮಾಡ್ತಾರೆ ಒಂದು ಮೊಬೈಲ್ನ ಪ್ರೊವೈಡ್ ಮಾಡ್ತಾರೆ ಸರಿನಾ ಅದಕ್ಕೆ ಯಾರು ಕ್ವಾಲಿಫೈ ಆಗಬೇಕು ಕ್ವಾಲಿಫೈ ಆಗಿ ಸೊ ಹಾಗೆ ಈ ಮಂತ್ ಅಲ್ಲಿ ಎಂಡಿಂಗ್ ಅಲ್ಲಿ ನಾವು ಕೂಡ ಒಂದು ಬ್ಯಾಚ್ ಅನ್ನು ಕಂಪ್ಲೀಟ್ ಸಾರಿ ಬ್ಯಾಚ್ ಸ್ಟಾರ್ಟ್ಅಪ್ ಮಾಡಿದೀವಿ ಆ ಬ್ಯಾಚ್ ಅಲ್ಲಿ ಯಾರ್ಯಾರು ಕಂಪ್ಲೀಟೆಡ್ ಆಗಬೇಕು ಆ ಬ್ಯಾಚ್ ಅಲ್ಲಿ ಯಾರ್ಯಾರು ಬರಬೇಕು ಅಂತಿರಲ್ಲ ತಾವು ಕೂಡ ನಮ್ಮ ಜೊತೆ ಪರ್ಸನಲಿ ಕನೆಕ್ಟ್ ಆಗಬೇಕು ಅಂದ್ರೆ ಕಾಂಟ್ಯಾಕ್ಟ್ ಆಗಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ತಾವು ಕ್ಲಿಕ್ ಮಾಡಿ ನಿಮಗೆ ಫಾಲೋ ಅಪ್ ಆಗಿ ತಾವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಬಲರಾಮ್ ಮೇಲೆ ಏನಾದ್ರು ಬಿಲೀವ್ ಇಲ್ಲ ಬಲರಾಮ್ ಅಟೋಡ್ ಅಂದ್ರೆ ಯಾರು ಅಂತಂದ್ರೆ ನೀವೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಳ್ರಿ ಫೇಸ್ಬುಕ್ ಅಲ್ಲಿ ನೋಡ್ಕೊಳ್ರಿ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಯೂಟ್ಯೂಬರ್ ನೋಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ತುಂಬಾ ನನಗೆ ಎಲ್ಲ ವೈಫೈಡ್ ಇದೆ ಬಲರಾಮ್ ಅಟೋಡ್ ಎಲ್ಲಿ ಸರ್ಚ್ ಮಾಡ್ತಾರೆ ಅಲ್ಲಿ ಸಿಗುತ್ತೆ ಸರಿನಾ ಮತ್ತೆ ಇನ್ನೊಂದು ಗೂಗಲ್ ಅಲ್ಲಿ ಹೋಗ್ಬೇಕು ಕ್ರೋಮಾಯಲ್ಲಿ ಹೋಗ್ಲಿ ಗೂಗಲ್ ಅಲ್ಲಿ ಬ್ರೌಸ್ ಮಾಡಿ www.believermillionairesclub.com ಅಂತ ಹೊಡಿರಿ ಸೊ ನೀವು ಸರ್ಚ್ ಮಾಡಿದಾಗ ಅವ ಬಲರಾಮ್ ರಾಠೋಡ್ ಯಾರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಸರಿನಾ ಸೊ ಬಲರಾಮ್ ರಾಠೋಡ್ ಇನ್ನು ಸ್ವಲ್ಪ ಡೇಸಲ್ಲಿ ಫ್ಯೂ ಡೇಸ್ ಅಲ್ಲಿ ಕಮಿಂಗ್ ಸೂನ್ ಅಂದ್ರೆ ಒಂದು ಎತ್ತರಕ್ಕೆ ಏನೊಂದು ಇವಾಗ ಒಂದು ಸ್ಟೆಪ್ ಏರಿದೀವಿ ಇವಾಗ ಸೆಕೆಂಡ್ ಸ್ಟೆಪ್ ಏರೋಕೆ ರೆಡಿ ಆಗಬೇಕು ಎಲ್ಲ ನಿಮ್ಮ ಆಶೀರ್ವಾದದಿಂದ ಸೊ ಅದು ಕೂಡ ಖಂಡಿತ ಮಾಡೋಣ ಸಿ ಯು ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಿಗ್ ದ ಬ್ಯಾ ಬಡಾಕ್ ಹೇಳ್ತಾರೆ